ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ರೈತರ ಒಂದು ಸುದ್ದಿಗಾಗಿ ಸ್ವಾಗತ. ನಾನು ಜೀವನ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಳೆ ಸಮೀಕ್ಷೆ ತಪ್ಪಾಗಿರುವವರ ರೈತರ ಬಗ್ಗೆ ಮಾತಾಡುವುದಕ್ಕೆ ಹೋಗುತ್ತಿದ್ದೇನೆ. ಈ ಬೆಳೆ ಸಮೀಕ್ಷೆ ಮಾಡಿರುವಂತಹ ರೈತರು ಏನಾದರೂ ತಪ್ಪು ಮಾಡಿದ್ದರೆ ಅದಕ್ಕೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಯಾವ ವಿಡಿಯೋನು ತಪ್ಪದೇ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಬೆಳೆ ಸಮೀಕ್ಷೆ ತಪ್ಪಾಗಿರುವಂತಹ ರೈತರಿಗೆ ಕೇಂದ್ರ ಸರ್ಕಾರದಿಂದ ಇನ್ನೊಂದು ಆ್ಯಪ್ ಬಿಡುಗಡೆ ಮಾಡಿದೆ. ಅದರ ಹೆಸರು ಬೆಳೆ ದರ್ಶಕ್ ಅಂತ. ಆ ಬೆಳೆ ದರ್ಶಕ್ ಆ್ಯಪ್ನಲ್ಲಿ ನೀವು ಬೆಳೆ ಸಮೀಕ್ಷೆ ತಪ್ಪಾಗಿದ್ದರೆ ಆಕ್ಷೇಪಣೆ ಸಲ್ಲಿಸಬಹುದು. ಹೌದು ಫ್ರೆಂಡ್ಸ್, ರೈತರು ಮತ್ತು ಖಾಸಗಿ ನಿವಾಸಿಗಳು ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿರುವ ಮಾಹಿತಿಯನ್ನು ನೋಡಲು ಮತ್ತು ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ಈ ಬೆಳೆ ದರ್ಶಕ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಮತ್ತು ಆ ಬೆಳೆ ದರ್ಶಕ್ ಆ್ಯಪ್ ಹೇಗಿದೆ ಅಂತ ನಾನು ಇಮೇಜ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಈ ಬೆಳೆ ದರ್ಶಕ್ ಆ್ಯಪ್ನಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಬೆಳೆ ಸಮೀಕ್ಷೆ ಸಮಯದಲ್ಲಿ ತೆಗೆಯಲಾದ GPS ಆಧಾರಿತ ಛಾಯಾಚಿತ್ರಗಳು ಇದರಲ್ಲಿ ವೀಕ್ಷಿಸಬಹುದು. ಮತ್ತು ರೈತರ ಜಮೀನಿನ ಬೆಳೆ ಸಮೀಕ್ಷೆ ಮಾಡಿದವರ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ವಿವರ ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ದಾಖಲೆ ಮಾಡಬಹುದು, ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಮತ್ತು ಏನಾದರೂ ನಾವು ಬೆಳೆ ಸಮೀಕ್ಷೆಯನ್ನು ತಪ್ಪೇನಾದರೂ ಮಾಡಿದ್ದರೆ ಅದನ್ನು ಸರಿ ಮಾಡುವುದಕ್ಕೆ ಅವಕಾಶ ಇಲ್ಲಿ ಕೊಟ್ಟಿರಲಾಗುತ್ತದೆ. ಮತ್ತು ಬೆಳೆ ಸಮೀಕ್ಷೆ ನೀವೇನಾದರೂ ಮಾಡಿಲ್ಲ ಅಂತ ಅಂದರೆ ಲಾಸ್ಟ್ ಡೇಟ್ ಮುಗಿದು ಹೋಗಿದೆ, ಬೆಳೆ ಸಮೀಕ್ಷೆ ಮಾಡಿದವರು ಮಾತ್ರ ಬೆಳೆ ದರ್ಶಕ್ ಆ್ಯಪ್ನಲ್ಲಿ ನೋಡಿಕೊಳ್ಳಬಹುದು. ಇದೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.